ವಿಕ್ರಾಂತ್ ರೋಣ ಸಿನಿಮಾ ಅನ್ನೋದು ಬರೀ ಒಂದು ಸಿನಿಮಾದ ಹೆಸರಾಗಿತ್ತು. ಅಫ್ಕೋರ್ಸ್ ವಿಕ್ರಾಂತ್ ರೋಣ ಅನ್ನೋದು ಕ್ಯಾರೆಕ್ಟರ್ ಕೂಡ ಹೌದು. ಆದರೆ ಇವಾಗ ವಿಆರ್ ಅನ್ನೋ ಒಂದು ಟ್ರೆಂಡನ್ನು ತಗೊಂಡು ಬಂದು ವಿಆರ್ ಅನ್ನೋ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಂಡಿದೆ. KGF ಅನ್ನೋದು ಹೇಗಿತ್ತು, RRR ಅನ್ನೋದು ಹೇಗಿತ್ತು, ಅದೇ ರೀತಿ ವಿಆರ್ ಅನ್ನೋದು ಕೂಡ ಒಂದು ನೇಮ್, ಒಂದು ಬ್ರ್ಯಾಂಡ್ ನೇಮ್. ಇವಾಗ ಕೊಲೋ ವಿಚಾರಕ್ಕೆ ಬರೋಣ. VR ಅನ್ನೋ ಒಂದು ಲೋಗೋ ಬಿಟ್ಟಾಗಲೇ ಆಲ್ಮೋಸ್ಟ್ ತುಂಬ ಜನ ಕನ್ಫರ್ಮ್ ಮಾಡಿಕೊಂಡ್ರು PVR ಅನ್ನೋ ಒಂದು ಸಿನಿಮಾದ ಕಂಪನಿ ಜೊತೆ ಇವರು ಕೊಲೋಬ್ನ ಮಾಡ್ಕೊತಿದ್ದಾರೆ ಅಂತ. ಆದರೆ ನಾವೆಲ್ಲ ಅಂದ್ಕೊಂಡಿದ್ದೆ ಬೇರೆ, ಇಲ್ಲಿ ಆಗಿದ್ದೆ ಬೇರೆ. ಈಗ ಸಲ್ಮಾನ್ ಖಾನ್ ಫಿಲ್ಮ್ ಪ್ರೊಡಕ್ಷನ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಒಂದು ಅಪ್ಡೇಟಿಂದ ತುಂಬ ಜನಕ್ಕೆ ನಿರಾಸೆ ಆಗಿದೆ, ಆದರೆ ರಿಯಲಿ ಇದು ಖುಷಿ ಪಡೋ ವಿಚಾರ. ಯಾಕಂದರೆ ಈ ಒಂದು ರೂಟ್ ಮ್ಯಾಪ್ನ ನಾವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಪ್ರಮೋಟ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ಇನ್ಮೇಲೆ ಇವರು ಟೀಸರ್, ಸಾಂಗ್ ಏನೇ ಬಿಟ್ಟರೂ ಕೂಡ ಈ ಒಂದು ಕಂಪನಿ ಜೊತೆ, ಈ ಒಂದು ಸಂಸ್ಥೆ ಜೊತೆ, ಈ ಒಂದು ಸಂಘದ ಜೊತೆ ಕಂಪ್ಲೀಟಾಗಿ ಪ್ರಮೋಟ್ ಮಾಡುತ್ತೆ. ಇದರಿಂದ ಒಂದು ಕನ್ನಡ ಸಿನಿಮಾ ಆಟೋಮೆಟಿಕ್ ಆಗಿ ವರ್ಲ್ಡ್ ವೈಡ್ ರೀಚ್ ಆಗುತ್ತೆ. ಜಾಕ್ ಮಂಜು ಸರ್ ಹೇಳಿರೋ ಹಾಗೆ 3rd weekಿಂದ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ. ಸೊ 100% ಅವರು ಒಂದು ದಿನಕ್ಕೆ ಒಂದು ಅಪ್ಡೇಟ್ ಕೊಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ರಿಯಲ್ಲಿ ಇದು ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವರು ಬಿಟ್ಕೊಟ್ರೆ ಇಡೀ ಒಂದು ಸಿನಿಮಾನೇ ಬಿಟ್ಕೊಡ್ಬೇಕು. ಮತ್ತೆ ಬುರ್ಜ್ ಖಲೀಫಾ ಮೇಲೆ ವಿಕ್ರಾಂತ್ ರೋಣ ಬರೋ ಚಾನ್ಸಸ್ ಕೂಡ ತುಂಬ ಹೆಚ್ಚಿದೆ. ಯಾಕಂದರೆ ಇದು ಒಂದು ಇಂಟರ್ನ್ಯಾಷನಲ್ ಸಿನಿಮಾ. ಈ ಒಂದು ಸಿನಿಮಾನ ಮತ್ತೆ ಇವರು ದೊಡ್ಡ ಹೈಪ್ ಕ್ರಿಯೇಟ್ ಮಾಡಬೇಕು ಅಂತ ಮತ್ತೆ ಬುರ್ಜ್ ಖಲೀಫಾ ಮೇಲೆ ಪ್ರೆಸೆಂಟ್ ಮಾಡಿದ್ರು ಮಾಡಿದರೆ ಸೊ ಪಾಸಿಬಲಿ ಆದರೂ ಆಗ್ಬೋದು. ಇನ್ಮೇಲೆ ಎಲ್ಲ ಪ್ರಮೋಷನ್ಸ್ ಆ್ಯಕ್ಟಿವಿಟೀಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಟೀಸರ್, ಸಾಂಗ್ ಎಲ್ಲ ರಿಲೀಸ್ ಆಗುತ್ತೆ. ಕಂಪ್ಲೀಟಾಗಿ ವರ್ಲ್ಡ್ ವೈಡ್ ರೀಚ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.